ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನಾನು ಇದೊಂದು ಪೋಸ್ಟರ್ ಬಗ್ಗೆ ಮಾತಾಡ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ದಿವಸ ಇಲ್ಲಿ ಲುಪಿನ್ ಡಯಾಗ್ನೋಸ್ಟಿಕ್ ಹೊರಡಿಸಿರುವಂತಹ ಒಂದು ಪೋಸ್ಟರ್ ಬಗ್ಗೆ ಒಂದು ಪೋಸ್ಟರ್ನ ತೊಗೊಂಡಿದ್ದೀನಿ ಮಾತಾಡಲಿಕ್ಕೆ. ಇಲ್ಲಿ ನೋಡಿ, ಲುಪಿನ್ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಬಹುರಾಷ್ಟ್ರೀಯ ಕಂಪ್ನಿ, ಏನು ಮೆಡಿಸಿನನ್ನು ತಯಾರು ಮಾಡುವಂಥ ಕಂಪ್ನಿ ಆಗಿದೆ. 1968ರಲ್ಲಿ ಡಾಕ್ಟರ್ ಗುಪ್ತನವರು ಇದನ್ನು ಸ್ಟಾರ್ಟ್ ಮಾಡಿದರು. ತದನಂತರ ಇದು ಸಾಕಷ್ಟು ದೇಶಗಳಲ್ಲಿ ತನ್ನ ಒಂದು ಮೆಡಿಸಿನನ್ನು ಸೇಲ್ ಮಾಡುತ್ತೆ. ಸೊ ಅವರು ಹೊರಡಿಸಿರೋ ಒಂದು ಪೋಸ್ಟ್ನಲ್ಲಿ ಇಲ್ಲಿ ನೋಡಿ, ಅಬೌಟ್ 70% ಆಫ್ ದ ಇಮ್ಯೂನ್ ಸಿಸ್ಟಮ್ ಈಸ್ ಹೌಸ್ಡ್ ಇನ್ ದ ಗಟ್. ಅಂದರೆ ಸುಮಾರು ನಮ್ಮ ಏನು ವ್ಯಾಧಿ ಕ್ಷಮತ್ವ ಇದೆ ಅಲ್ಲ, ವ್ಯಾಧಿಗಳ ವಿರುದ್ಧ, ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿ, ಅದು 70%ರಷ್ಟು ನಮ್ಮ ಗಟ್ನಲ್ಲಿದೆ. ಗಟ್ನಲ್ಲಿ ಅಂದರೆ ಕರಳಿನಲ್ಲಿದೆ, ಪಚನ ಕ್ರಿಯೆಯಲ್ಲಿದೆ ಅಂತ ಅರ್ಥ. ಪಚನಕ್ರಿಯೆ ಸರಿಯಾಗಿದ್ದರೆ ನಮ್ಮ ವ್ಯಾಧಿ ಕ್ಷಮತ್ವ, ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು, ರೋಗಾಃ ಸರ್ವೇ ಅಪಿ ಮಂದ ಅಗ್ನಿ ಸೂತರಾಂ ಉದರಾಣೀತು ಅಂತ. ಅಂದರೆ ರೋಗಾಃ ಸರ್ವೇ ಅಪಿ, ಎಲ್ಲ ರೋಗಗಳು ಮಂದೋ ಅಗ್ನಿ ಮಂದವಾಗಿದ್ದರೆ ಇದೇ ಎಲ್ಲ ರೋಗಗಳಿಗೆ ಕಾರಣ ಅಂತ ಹೇಳುತ್ತೆ. ಮಂದಾಗ್ನಿ ಅಂತಂದರೆ ಪಚನಕ್ರಿಯೆ ಮಂದಾಗೋದು, ಪಚನಕ್ರಿಯೆ ಕಡಿಮೆ ಆಗೋದು. ಇದು ಪಚನಕ್ರಿಯೆ ಸರಿ ಇಲ್ಲ ಅಂತಂದರೆ ಎಲ್ಲ ರೋಗಕ್ಕೂ ಇದು ತಾಯಿ ಇದ್ದ ಹಾಗೆ ಎಲ್ಲ ರೋಗಗಳು ಬರಬಹುದು ಅಂತ ಹೇಳುತ್ತೆ. ರೋಗಾಃ ಸರ್ವೇ ಅಪಿ ಮಂದೋ ಅಗ್ನಿ ಸೂತರಾಂ ಉದರಾಣೀತು ಅಂತ ಅಷ್ಟಾಂಗ ಹೃದಯಕಾರರು ಹೇಳಿದ್ದಾರೆ. ಸೊ ಅದೇ ಥರ ಈಗ ರಿಸರ್ಚ್ನಿಂದನೂ ಕನ್ಫರ್ಮ್ ಆಗಿರೋದು, ಅಬೌಟ್ 70% ಆಫ್ ದ ಇಮ್ಯೂನ್ ಸಿಸ್ಟಮ್ ಈಸ್ ಹೌಸ್ಡ್ ಇನ್ ದ ಗಟ್. ಸೊ ಸುಮಾರು 70%ರಷ್ಟು ನಮ್ಮ ವ್ಯಾಧಿ ಕ್ಷಮತ್ವ ನಮ್ಮ ಜೀರ್ಣಶಕ್ತಿಯನ್ನು ಅವಲಂಬಿಸಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ವಿತ್ ಕಾಂಪ್ರಮೈಸ್ಡ್ ಡೈಜೆಷನ್ ಅವರ್ ಬಾಡಿ ಈಸ್ ಅಂಡರ್ ಪ್ರೊಡ್ಯೂಸ್ ಎ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಲೈಕ್ ಸೆರಟೋನಿನ್ ಅಟ್ರಿಬ್ಯೂಟೆಡ್ ಟು ದ ಆಂಗ್ಸೈಟಿ, ಡಿಪ್ರೆಷನ್ ಆ್ಯಂಡ್ ಅದರ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಇದು ಕೇವಲ ದೈಹಿಕ ರೋಗಗಳಿಗೆ ಅಷ್ಟೇ ಸೀಮಿತ ಆಗದೆ, ಸೊ ಕಾಂಪ್ರಮೈಸ್ಡ್ ಡೈಜೆಷನ್ ಅಂದರೆ ಸರಿಯಾಗಿ ಯಾರಲ್ಲಿ ಸರಿಯಾಗಿ ಪಚನಕ್ರಿಯೆ ಇರೋದಿಲ್ವೋ ಅವರಲ್ಲಿ ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಸೊ ಅದು ಏನಾಗುತ್ತೆ, ಸೆರಟೋನಿನ್ನನ್ನು ಕಡಿಮೆ ಮಾಡುತ್ತೆ. ಅದರಿಂದ ಮಾನಸಿಕ ಖಿನ್ನತೆ ಮತ್ತು ಹೆದರಿಕೆ ಡಿಪ್ರೆಷನ್ ಖಿನ್ನತೆ. ಸೊ ಮಾನಸಿಕ ರೋಗ ಕೇವಲ ಶಾರೀರಿಕ ರೋಗಕ್ಕೆ ಅಷ್ಟೇ ಸೀಮಿತವಾಗಿರದೆ ಮಾನಸಿಕ ರೋಗಗಳು ಸಹಿತ ಇದು ಸರಿಯಾಗಿ ಯಾರಲ್ಲಿ ಪಚನಕ್ರಿಯೆ ಸರಿ ಇರೋದಲ್ವೋ ಅವರಲ್ಲಿ ಮಾನಸಿಕ ರೋಗಗಳು ಸಹಿತ ಅವಲಂಬಿತ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಚೆನ್ನಾಗಿ ನಿದ್ದೆ ಮಾಡಿದರೆ ಚೆನ್ನಾಗಿ ಸ್ವಾಸ್ಥ್ಯ ಉಂಟಾಗಿರುತ್ತೆ. ಆಮೇಲೆ ಸ್ವಲ್ಪ ಧ್ಯಾನ ಮಾಡಿದರೂ ಸಹಿತ ಚೆನ್ನಾಗಿ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಬಲ ನಿರ್ಭರ ಆಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಸರಿಯಾದ ವೇಳೆಯಲ್ಲಿ ಆಹಾರ ತೆಗೆದುಕೊಳ್ಳುವುದು, ಋತುಭುಕ್ತ ಸರಿಯಾದ ವೇಳೆಯಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದು ಮತ್ತು ಪಚನಕ್ರಿಯೆಯನ್ನು ಅಲಕ್ಷ್ಯತನ ಮಾಡದೇ ಇರೋದು ಒಳ್ಳೆಯದು. ಸೊ ಇದಿಷ್ಟು ಸ್ನೇಹಿತರೆ ಕಿರು ಮಾಹಿತಿ ನಮ್ಮ ಪಚನಕ್ರಿಯೆಯ ಬಗ್ಗೆ. ನೆನಪಿನಲ್ಲಿಟ್ಕೊಳ್ಳಿ, ರೋಗಾಃ ಸರ್ವೇ ಅಪಿ ಮಂದೋ ಅಗ್ನಿ ಸೂತರಾಂ ಉದರಾಣೀತು. ನಮಸ್ಕಾರ.